ಮತ್ತು ಆಡಳಿತ ಸಂಘಟನೆಯ ಗುರಿಗಳನ್ನು ಸಾಧಿಸಲು ಅನೇಕ ವ್ಯಕ್ತಿಗಳು ಮಾಡುವ ಕಾರ್ಯಚಟುವಟಿಕೆಗಳನ್ನು ಸಂಯೋಜನೆಗೊಳಿಸುವುದಕ್ಕಾಗಿ ತರ್ಕಸಮ್ಮತವಾಗಿ ರೂಪಿಸಲ್ಪಟ್ಟ ಶ್ರೇಣೀಕೃತ ಸಂಘಟನೆಯೇ ನೌಕರಶಾಹಿ ಅಂತ ಹೇಳ್ತಾರೆ. ನೋಡಿ, ಬೃಹತ್ ಒಂದು ಔಪಚಾರಿಕ ಸಂಘಟನೆ, ಇದಕ್ಕೆ ನಾವು ನೌಕರಶಾಹಿ ಅಂತ ಕರಿತೀವಿ ಅಂತ ಹೇಳೋ ಮ್ಯಾಕ್ಸ್ ವೆಬರ್. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರ ಮತ್ತು ಶ್ರಮ ವಿಭಜನೆಗಳ ಆಧಾರದ ಮೇಲೆ ಸಂಘಟನೆ ಒಳಗೆ ಏನಪ್ಪಾ ಅಂದ್ರೆ ಇಡೀ ಶ್ರೇಣಿಯನ್ನ ಒಳಗೊಂಡಿರುವ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಅಧಿಕಾರಶಾಹಿ ಅಥವಾ ನೌಕರಶಾಹಿ ಅಂತ ನಾವು ಕರಿತೀವಿ. ಅಂದ್ರೆ ಇಲ್ಲಿ ನಾವು ಇಡೀ ಶ್ರೇಣಿ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತೀವಿ. ಆಮೇಲೆ ಅಧಿಕಾರ ಮತ್ತು ಶ್ರಮ ವಿಭಜನೆಯಲ್ಲಿ ನಾವು ಕಾಣಬಹುದು. ಇಂಥ ಒಂದು ಔಪಚಾರ ಸಂಘಟನೆ ನಾವೇನಂತ ಕರಿತೀವಿ, ನೌಕರಶಾಹಿ ಅಂತ ನಾವು ಕರಿತೀವಿ ಅಂತ ಮ್ಯಾಕ್ಸ್ ವೆಬರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಥವಾ ವ್ಯಾಖ್ಯಾನಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಬ್ರು ಹೇಳ್ತಾರೆ, ವಾಲೇಸ್ ಮತ್ತು ವಾಲೇಸ್ ಅವರು. ವಾಲೇಸ್ ಮತ್ತು ವಾಲೇಸ್ ಅವರು ಹೇಳ್ತಾರೆ, ನೌಕರಶಾಹಿಗಳು ಬೃಹತ್ ಗಾತ್ರದ ಔಪಚಾರಿಕ ಸಂಘಟನೆಗಳಾಗಿರುವುದು ಮಾತ್ರವಲ್ಲದೆ ಅಧಿಕಾರದ ಏಳಿ ಶ್ರೇಣಿಯ ಮೂಲಕ ವಿಸ್ತೃತವಾದ ಧೋರಣೆಗಳು ಮತ್ತು ವಿಧಾನಗಳೊಂದಿಗೆ ಬಹು ವಿಶಿಷ್ಟತಮವೆಂಬಂತೆ ಸಂಘಟಿತವಾಗಿರುತ್ತವೆ. ನೋಡಿ, ಇವರ ಒಂದು ವ್ಯಾಖ್ಯೆಗಳು ಮತ್ತು ಮ್ಯಾಕ್ಸ್ ವೆಬರ್ ಅವರ ಒಂದು ವ್ಯಾಖ್ಯೆಗಳು ಏನಪ್ಪಾ ಅಂದ್ರೆ ಒಂದು ಸಂಬಂಧವಿದೆ ಅಂತ ಹೇಳೋದು ತುಂಬ ರಿಲೇಟೆಡ್ ಆಗಿದೆ. ಇವೆರಡೂ ಅರ್ಥ ಏನಪ್ಪಾ ಅಂದ್ರೆ ಒಂದೇ ಅಂತ ನಾನು ಹೇಳ್ಬೋದು. ಅಂದ್ರೆ ಇದೇನಂತ ಇವರು, ನೌಕರಶಾಹಿಗಳು ಬೃಹತ್ ಗಾತ್ರದ ಔಪಚಾರಿಕ ಸಂಘಟನೆಗಳಾಗಿರುವುದು ಅಲ್ಲದೆ ಅಧಿಕಾರದ ಏಳಿ ಶ್ರೇಣಿಯ ಮೂಲಕ ವಿಸ್ತೃತವಾದ ಧೋರಣೆಗಳು ಮತ್ತು ವಿಧಾನಗಳೊಂದಿಗೆ ಬಹು ವಿಶಿಷ್ಟತಮಗಳಂತೆ ಸಂಘಟಿತವಾಗಿರ್ತವೆ. ಇವಾಗ ನಾವು ಏನಂತ ಕರಿತೀವಿ, ನೌಕರಶಾಹಿ ಅಥವಾ ಅಧಿಕಾರಶಾಹಿ ಅಂತ ನಾವು ಕರಿತೀವಿ ಅಂತ ಯಾರು ವಾಲೇಸ್ ಮತ್ತು ವಾಲೇಸ್ ಅವರು ಹೇಳಿದ್ದಾರೆ ಅಥವಾ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಒಂದು ಇಂದಿನ ಒಂದು ಕೈಗಾರಿಕಾ ಸಮಾಜದಲ್ಲಿ ಯಾವುದೇ ಒಂದು ಸಂಘಟನೆ ತನ್ನ ಯೋಜಿತವಾದ ರೀತಿಯಲ್ಲಿ ಧ್ಯೇಯೋದ್ದೇಶಗಳನ್ನು ಈಡೇರಿಸಬೇಕಾದ್ರೆ ಅಥವಾ ತನ್ನ ಗುರಿಗಳನ್ನ ಈಡೇರಿಸಿಕೊಳ್ಬೇಕಾದ್ರೆ ಇಲ್ಲಿ ನೌಕರಶಾಹಿ ಒಂದು ಅನಿವಾರ್ಯವಾದ ಸಾಧನ. ಇವುಗಳ ಮೂಲಕ ಆದಂತಹ ಏನಪ್ಪಾ ಅಂದ್ರೆ ತನ್ನ ಧ್ಯೇಯೋದ್ದೇಶಗಳನ್ನ ಈಡೇರಿಸಿಕೊಳ್ಬೋದು ಅಂತ ಇಲ್ಲಿ ಹೇಳ್ಬೋದು. ಅಂದ್ರೆ ಇಲ್ಲಿ ನೌಕರಶಾಹಿ ಅಂದ್ರೇನ ಒಂದು ಔಪಚಾರಿಕ ಸಂಘಟನೆ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಒಂದು ಅಧಿಕಾರ ಮತ್ತು ಶ್ರಮ ವಿಭಜನೆ ಆಧಾರದ ಮೇಲೆ ಇಲ್ಲಿ ಏಳಿ ಶ್ರೇಣಿಯ ಒಂದು ಒಳಗಡೆ ಜೋಡಣೆಯನ್ನು ನಾವೇನ್ತೀವಿ ಅಧಿಕಾರಶಾಹಿ ಅಂತ ಕರಿತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಇಲ್ಲಿ ನಾವು ಏನ್ ಮಾಡೋದು, ಏಳಿ ಶ್ರೇಣಿಯನ್ನು ಕೂಡ ಈ ಸಂಘಟನೆಗೆ ನಾವು ಕಾಣ್ತೀವಿ. ಇಂಥ ಒಂದು ಔಪಚಾರಿಕ ಸಂಘಟನೆಗೆ ನಾವೇನಂತ ಕರಿತೀವಿ, ನೌಕರಶಾಹಿ ಅಂತ ನಾವು ಕರಿತೀವಿ ಅಂತ ವಾಲೇಸ್ ಮತ್ತು ವಾಲೇಸ್ ಅವರು ಹೇಳ್ತಾರೆ. ಅಂದ್ರೆ ಈ ಎರಡೂ ವಾಕ್ಯಗಳನ್ನ ನಾವು ಗಮನಿಸಿದಾಗ ನಮಗೆ ತಿಳಿದು ಬರೋದು ಏನಪ್ಪಾ ಅಂದ್ರೆ ಈ ಮ್ಯಾಕ್ಸ್ ವೆಬರ್ ಅವರ ಒಂದು ವ್ಯಾಖ್ಯಾನಕ್ಕೂ ಮತ್ತು ವ್ಯಾಲೇಸ್ ಮತ್ತು ವ್ಯಾಲೇಸ್ ಅವರ ಒಂದು ವ್ಯಾಖ್ಯಾನಕ್ಕೂ ಏನಪ್ಪಾ ತುಂಬಾನೇ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೋದು. ಇವರಿಬ್ಬರ ಒಂದು ವ್ಯಾಖ್ಯಾನಕ್ಕೆ ಅಥವಾ ವ್ಯಾಖ್ಯೆಗಳಿಗೆ ಒಂದು ಸಂಬಂಧವಿದೆ ಅಂತ ಹೇಳೋದು, ಒಂದೊಂದು ವ್ಯಾಖ್ಯೆಗಳು ಸಂಬಂಧವನ್ನು ಹೊಂದಿವೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೌಕರಶಾಹಿ ಅಂದ್ರೆ ನಾವು ಏನಂತ ತಿಳ್ಕೋಬಹುದು, ಅಧಿಕಾರ ಮತ್ತು ಶ್ರಮ ವಿಭಜನೆ ಆಧಾರದ ಮೇಲೆ ಸಂಘಟನೆ ಒಳಗಿರುವ ಒಂದು ಏನಪ್ಪಾ ಅಂದ್ರೆ ಎಣಿ ಶ್ರೇಣಿಯ ಜೋಡಣೆಯನ್ನ ನಾವೇನಂತ ಕರಿತೀವಿ, ನೌಕರಶಾಹಿ ಅಥವಾ ಅಧಿಕಾರಶಾಹಿ ಅಂತ ನಾವು ಕರಿತೀವಿ. ಈ ನೌಕರಶಾಹಿ ಏನಪ್ಪಾ ಅಂದ್ರೆ ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳನ್ನ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಇಲ್ಲಿವರೆಗೆ ನೀವು ಏನ್ ತಿಳ್ಕೊಂಡ್ರಿ, ನೌಕರಶಾಹಿ ಅಂದ್ರೆ ಏನು ಮತ್ತೆ ಅದರ ಕರ್ತೃ ಯಾರು ಮತ್ತೆ ಈ ನೌಕರಶಾಹಿ ಉದ್ದೇಶ ಏನು ಮತ್ತು ನೌಕರಶಾಹಿಯ ಅರ್ಥ ಏನು ಮತ್ತು ನೌಕರಶಾಹಿಗಳ ವ್ಯಾಖ್ಯೆಗಳು ಯಾವುವು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ನಂತರ ಈಗ ನೌಕರಶಾಹಿಯ ಗುಣಲಕ್ಷಣಗಳನ್ನು ನಾವು ನೋಡೋಣ. ಅಂದರೆ ನೌಕರಶಾಹಿ ಏನಪ್ಪಾ ಅಂದ್ರೆ ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳನ್ನು ಸ್ವರೂಪವನ್ನು ಇಲ್ಲಿ ಹೊಂದಿದೆ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಲಿಖಿತ ದಾಖಲೆಗಳು. ಅಂದರೆ ನೌಕರಶಾಹಿ ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಒಂದು ಲಿಖಿತ ದಾಖಲೆಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಏನು ಲಿಖಿತ ದಾಖಲೆಗಳನ್ನ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ವ್ಯವಹಾರವು ಇಲ್ಲಿ ಏನಪ್ಪಾ ಅಂದ್ರೆ ಲಿಖಿತ ದಾಖಲೆಗಳನ್ನ ಇದು ಒಳಗೊಂಡಿದೆ. ಅಂದ್ರೆ ಎಲ್ಲಾ ವ್ಯವಹಾರಗಳು ನೌಕರಶಾಹಿ ವ್ಯವಸ್ಥೆಯಲ್ಲಿ ಎಲ್ಲಾ ವ್ಯವಹಾರಗಳು ಏನಾಗಿರ್ತವೆ ಇಲ್ಲಿ ಲಿಖಿತ ರೂಪದಲ್ಲಿ ನಾವು ಕಾಣ್ಬೋದು. ಲಿಖಿತ ರೂಪವನ್ನ ಲಿಖಿತ ರೂಪದಲ್ಲಿ ಇರ್ತವೆ ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯಲ್ಲಿ ಒಂದು ದುರುಪಯೋಗವಾಗದಂತೆ ಎಲ್ಲಾ ಒಂದು ದಾಖಲೆಗಳನ್ನ
ಲಿಖಿತ ರೂಪದಲ್ಲಿ ಇಲ್ಲಿ ಇಡಲಾಗಿರುತ್ತೆ ಅಂತ ಹೇಳ್ಬೋದು. ಇದರಿಂದ ಏನಪ್ಪಾ ಅಂದ್ರ ಈ ಲಿಖಿತ ರೂಪದಲ್ಲಿ ಇರೋದ್ರಿಂದನೇ ಅಂದ್ರೆ ಎಲ್ಲಾ ದಾಖಲೆಗಳು ಲಿಖಿತ ರೂಪದಲ್ಲಿ ಇರೋದ್ರಿಂದನೇ ಈ ನೌಕರ ಸಾರಿಗೆ ವ್ಯವಸ್ಥೆ ಏನಾಗಿದೆ ಸುಗಮವಾಗಿ ಸಾಗಿದೆ ಅಂತ ನಾವು ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ಸಂಕಲ್ಪ ಕಾಲೇಜ್ ಒಂದು ಔಪಚಾರಿಕ ಸಂಘಟನೆ, ಒಂದು ಇನ್ಸ್ಟಿಟ್ಯೂಟ್. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ 2014 ಅಲ್ಲಿ 2014 ಟು 2017 ಅಥವಾ 18 ಒಳಗೆ ನೀವೇನಾದ್ರೂ ಡಿಗ್ರಿ ಮುಗಿಸಿದ್ರಿ ಅಂತ ತಿಳ್ಕೊಳ್ಳಿ. ಅಂದ್ರೆ ನೀವೇನಾದ್ರೂ ಡಿಗ್ರಿ ಮುಗಿಸ ಯಾವುದೇ ಸರ್ಟಿಫಿಕೇಟ್ ತಗೊಂಡೋಗಿಲ್ಲ ಅಂತಂದಾಗ ಅವ್ರು ನೀವು ಇನ್ನೂ 5 ವರ್ಷ ಬಿಟ್ಟು ಬಂದರೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ನೀವು ದಾಖಲೆಗಳು ಯಾವಾಗಲೂ ಏನಪ್ಪಾ ಅಂದ್ರೆ ಲಿಖಿತ ರೂಪದಲ್ಲಿ ಇರ್ತವೆ ಮತ್ತು ಶಾಶ್ವತವಾಗಿ ಇರೋದನ್ನ ನಾವು ನೋಡ್ಬೋದು. ನೀವು ಇನ್ನೂ 5 ವರ್ಷ ಬಿಟ್ಟು ಬಂದರೂ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ದಾಖಲೆಗಳು ಲಿಖಿತ ರೂಪದಲ್ಲಿ ಇರ್ತವೆ ಮತ್ತು ಶಾಶ್ವತವಾಗಿ ಕೂಡ ಇಲ್ಲಿ ಇರ್ತವೆ ಅಂತ ನಾನು ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ನೌಕರಶಾಹಿ ಏನಾಗಿದೆ ಲಿಖಿತ ದಾಖಲೆಗಳನ್ನ ಇದು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಇದರಿಂದನೇ ಒಂದು ನೌಕರಶಾಹಿ ವ್ಯವಸ್ಥೆ ಸುಗಮವಾಗಿ ಸಾಗಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಎಲ್ಲಾ ವ್ಯವಹಾರಗಳಲ್ಲಿ ಏನಾಗಿರುತ್ತೆ ನೌಕರಶಾಹಿ ವ್ಯವಸ್ಥೆಯಲ್ಲಿ ಲಿಖಿತ ರೂಪದಲ್ಲಿ ಇರುತ್ತವೆ ಅಂತ ನಾವು ಹೇಳ್ಬೋದು. ಅದು ನಿಯಮಗಳಾಗಿರ್ಬೋದು, ತೀರ್ಮಾನಗಳಾಗಿರ್ಬೋದು, ಆದೇಶಗಳಾಗಿರ್ಬೋದು, ಎಲ್ಲವೂ ಏನಪ್ಪಾ ಅಂದ್ರೆ ಇಲ್ಲಿ ಲಿಖಿತ ರೂಪದಲ್ಲೇ ನಾವು ಕಾಣ್ಬೋದು ಅಂತ ನಾವು ಹೇಳ್ಬೋದು. ಈ ರೀತಿ ಲಿಖಿತ ದಾಖಲೆಗಳನ್ನ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ನೌಕರಶಾಹಿ ಎಲ್ಲಿ ಶ್ರೇಣಿಯನ್ನ ಒಳಗೊಂಡಿದೆ ನೋಡಿ. ನೌಕರಶಾಹಿ ಏನೇ ರೀತಿ ಇಲ್ಲಿ ಎಣಿ ಶ್ರೇಣಿಯನ್ನ ಒಳಗೊಂಡಿದೆ ಅಂತ ನಾವು ಹೇಳೋದು. ಎಣಿ ಶ್ರೇಣಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಈ ನೌಕರಶಾಹಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಒಬ್ಬ ಪ್ರಧಾನ ಮುಖ್ಯಸ್ಥನಿರ್ತಾನೆ ಮತ್ತೆ ಆತನ ಕೆಳಗೆ ಅಧೀನ ಕೆಲಸ ಮಾಡೋದಕ್ಕೆ ಅಧೀನ ಸಹಾಯಕರಿರ್ತಾರೆ ಮತ್ತೆ ಅವರ ಕೆಳಗೆ ಯಾರಪ್ಪಾ ಅಂದ್ರೆ ಮತ್ತೆ ಇತರ ಕೆಲಸ ಮಾಡುವ ಹಲವಾರು ಜನರಿರ್ತಾರೆ ಮತ್ತೆ ಅವರ ಕೆಳಗೆ ಪರಿಚಾರಕರು ಹೀಗೆ ಏನಪ್ಪಾ ಅಂದ್ರೆ ಹಲವಾರು ಒಂದು ಅಂದ್ರೆ ಪ್ರಮುಖರಿಂದ ಕರ್ಮಚಾರಿಯವರಿಗೆ ಏನಪ್ಪಾ ಹಲವಾರು ಒಂದು ಏಣಿ ಶ್ರೇಣಿ ವ್ಯವಸ್ಥೆಯನ್ನ ಈ ಯಾವುದು ನೌಕರಶಾಹಿ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜನ್ನು ತಗೊಂಡಾಗ ಫಾರ್ ಎಕ್ಸಾಂಪಲ್ ನಮ್ಮ ಸಂಕಲ್ಪ ಕಾಲೇಜು ಒಂದು ಔಪಚಾರಿಕ ಸಂಘಟನೆ ಅಂತ ಇಟ್ಕೊಂಡು ಇಲ್ಲಿ ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಎಣಿ ಶ್ರೇಣಿ ವ್ಯವಸ್ಥೆಯನ್ನ ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್ ಈ ಒಂದು ಔಪಚಾರಿಕ ಸಂಘಟನೆ ಮೊದಲಿಗೆ ಎಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತವಾದ ಸ್ಥಾನ ಯಾರಪ್ಪ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ನವರು ಬರ್ತಾರೆ. ಅವರು ಒಂದು ಮ್ಯಾನೇಜ್ಮೆಂಟ್ ಅವರು, ನಂತರ ಅವರ ಕೆಳಗೆ ಯಾರು ಬರ್ತಾರೆ ಪ್ರಿನ್ಸಿಪಲ್. ಇಲ್ಲಿ ಪ್ರಿನ್ಸಿಪಲ್ ಅವರು ಬರ್ತಾರೆ ಕೆಲಸ ಅವರ ಕೆಳಗೆ ಕೆಲಸ ಮಾಡಿದ್ರೆ ಯಾರು ಪ್ರಿನ್ಸಿಪಲ್, ಮತ್ತೆ ಪ್ರಿನ್ಸಿಪಲ್ ಕೆಳಗಿನ ಕೆಲಸ ಮಾಡುವಂತ ಯಾರು ನಾವು ಪ್ರಾಧ್ಯಾಪಕರು ಉಪನ್ಯಾಸಕರು ಅಂತೇಳಿ ಈ ರೀತಿ. ಮತ್ತೆ ನಮ್ಮ ನಮ್ಮ ಕೆಳಗೆ ಕೆಲಸ ಮಾಡುವಂತರು ಕ್ಲರ್ಕ್ಗಳು, ನಂತರ ಅವರ ಕೆಳಗೆ ಪರಿಚಾರಗಳು ಆಯೋಗಗಳು ಅಂತ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಔಪಚಾರಿಕ ಸಂಘಟನೆ ಅಥವಾ ನೌಕರಶಾಹಿ ಏನಾಗಿದೆಪ್ಪ ಅಂದ್ರೆ ಎಣಿ ಶ್ರೇಣಿ ವ್ಯವಸ್ಥೆಯನ್ನ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಈ ರೀತಿ ಪ್ರತಿಯೊಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಪ್ರಧಾನ ಮುಖ್ಯಸ್ಥನಿರ್ತಾನೆ, ಆತನ ಕೆಳಗೆ ಮತ್ತೆ ಅಧೀನ ಸಹಾಯಕರಿರ್ತಾರೆ, ಮತ್ತೆ ಆತನ ಕೆಳಗೆ ಹಲವಾರು ಜನರು ಕೆಲಸ ಮಾಡುವವರಿರ್ತಾರೆ. ಈ ರೀತಿ ಪ್ರಮುಖರಿಂದ ಕರ್ಮಚಾರಿಯವರೆಗೂ ಎಣಿ ಶ್ರೇಣಿ ವ್ಯವಸ್ಥೆಯನ್ನ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಹೀಗೆ ನೌಕರಶಾಹಿ ಎಣಿ ಶ್ರೇಣಿ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಸ್ವತಂತ್ರ ಆಯ್ಕೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ವತಂತ್ರ ಆಯ್ಕೆ ಇದು ನೌಕರಶಾಹಿಯ ಒಂದು ಪ್ರಮುಖವಾದ ಗುಣಲಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಈ ನೌಕರಶಾಹಿಯಲ್ಲಿ ಸ್ವತಂತ್ರ ಆಯ್ಕೆ ಇರುತ್ತೆ. ಅಂದ್ರೆ ಇಲ್ಲಿ ಚುನಾವಣೆಗಳ ತರ ಏನಪ್ಪಾ ಅಂದ್ರೆ ಆಯ್ಕೆ ಮಾಡೋದಿಲ್ಲ. ಅಂದ್ರೆ ನೌಕರಿಯ ಸಿಬ್ಬಂದಿಯನ್ನ ನೌಕರರ ಸಿಬ್ಬಂದಿಯನ್ನ ಚುನಾವಣೆಗಳು ನಡೀತಾರ ಆ ತರ ಇಲ್ಲಿ ಆಯ್ಕೆ ಮಾಡೋದಿಲ್ಲ. ಬದಲಿಗೆ ಇಲ್ಲಿ ಒಂದು ಆಯ್ಕೆ ಮಾಡಬೇಕಾದ್ರೆ ತುಂಬಾನೇ ಕಟ್ಟುಪಾಡುಗಳು ನಿಯಮಗಳು ಇರುತ್ತವೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಬ್ಬ ನೌಕರಸ್ಥರನ್ನ ಒಂದು ನೌಕರಿ ಸಿಬ್ಬಂದಿಯನ್ನ ಆಯ್ಕೆ ಮಾಡಬೇಕಂದ್ರೆ ಆತನ ಒಂದು ಶೈಕ್ಷಣಿಕ ಅರ್ಹತೆ ಅಥವಾ ಶೈಕ್ಷಣಿಕ ಸಾಮರ್ಥ್ಯ ಮತ್ತು ಆತನ ಪ್ರತಿಭೆ, ಆತನ ಕೌಶಲ್ಯತೆ, ಆತನ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಇವುಗಳ ಆಧಾರದ ಮೇಲೆ ಆತನನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಆಡಳಿತಾಧಿಕಾರಿಗಳನ್ನ
ಏನಪ್ಪ ಅಂದ್ರೆ ಲೋಕಸೇವಾ ಆಯೋಗ ರಾಜ್ಯ ಸೇವಾ ಆಯೋಗಗಳು ಅರ್ಹ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಕಾನೂನು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಇಲ್ಲಿ ಏನು ಮಾಡಲಾಗುತ್ತೆ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಬಹುದು ನೋಡಿ ಆಡಳಿತ ಆಡಳಿತ ಅಧಿಕಾರಿಗಳು ಏನಪ್ಪ ಅಂದ್ರೆ ಲೋಕಸೇವಾ ಆಯೋಗ ರಾಜ್ಯ ಸೇವಾ ಆಯೋಗಗಳು ಏನಪ್ಪ ಅಂದ್ರೆ ಅರ್ಹ ವ್ಯಕ್ತಿಗಳನ್ನ ಈ ಕಾನೂನು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಅಲ್ಲಿ ಏನು ಮಾಡುತ್ತೆ ಆಯ್ಕೆ ಮಾಡಲಾಗುತ್ತೆ ಅಂತ ನಾವು ಹೇಳಬಹುದು ಈ ರೀತಿ ಏನಪ್ಪ ಅಂದ್ರೆ ಒಂದು ನೌಕರಶಾಹಿ ಏನಪ್ಪ ಅಂದ್ರೆ ಚುನಾವಣೆಗಳ ತರ ಇಲ್ಲಿ ನೌಕರರ ಸಿಬ್ಬಂದಿಯನ್ನ ಆಯ್ಕೆ ಮಾಡೋದಿಲ್ಲ ಬದಲಾಗಿ ಅವರ ಅರ್ಹತೆ ಶೈಕ್ಷಣಿಕ ಅರ್ಹತೆ ಸಾಮರ್ಥ್ಯ ಪ್ರತಿಭೆ ಕೌಶಲ್ಯತೆಗಳ ಅನುಗುಣವಾಗಿ ಅವುಗಳ ಆಧಾರದ ಮೇಲೆ ಇಲ್ಲಿ ಒಬ್ಬ ನೌಕರಿಯನ್ನ ನೌಕರರ ಒಂದು ಸಿಬ್ಬಂದಿಯನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಬಹುದು ಈ ರೀತಿ ನೌಕರಶಾಹಿ ಸಿದ್ಧಾಂತವು ಸ್ವತಂತ್ರ ಆಯ್ಕೆಯನ್ನು ಕೂಡ ಇಲ್ಲಿ ಒಳಗೊಂಡಿದೆ ಸ್ವತಂತ್ರ ಆಯ್ಕೆ ಅನ್ನೋದು ಕೂಡ ಏನಪ್ಪಾ ಅಂದ್ರೆ ಅಧಿಕಾರಶಾಹಿ ಅಥವಾ ನೌಕರಶಾಹಿ ವ್ಯವಸ್ಥೆಯ ಒಂದು ಗುಣಲಕ್ಷಣ ಅಂತ ನಾವು ಹೇಳಬಹುದು ಹೀಗೆ ನೌಕರಶಾಹಿ ಸಿದ್ಧಾಂತವು ಹಲವಾರು ಒಂದು ಗುಣಲಕ್ಷಣಗಳನ್ನ ಒಳಗೊಂಡಿದೆ ಅಂತ ನಾವು ಹೇಳಬಹುದು ಈಗ ಉಳಿದಂತ ಕೆಲವು ಗುಣಲಕ್ಷಣಗಳನ್ನ ನಾವು ನಂತರ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು